ಕಮಿಷನರ್ ಸಾವಿನ ನಂತರ ಮುಂಬೈ ಪೂರ್ತಿ ರೆಡ್ ಅಲರ್ಟ್ ಮಾಡಿದ್ದಾರೆ. ಸಿಚುಯೇಷನ್ ತುಂಬಾ ಟಫ್ ಆಗಿದೆ. ಕೆಲವು ದಿನ ಮಾತ್ರ ನೀನು ಈ ಕೂಲ್ ಬಾಬು ಹತ್ರ ಇರೋದೇ ಸೇಫ್. ಅರೆ ಸ್ಟಾಪ್ ದ ಮ್ಯೂಸಿಕ್ ಯಾರ್. ಏ ಕೂಲ್ ಬಾಬು, ಆ ರೆಡಿ ಆಫ್ ಮಾಡು. ಕಿಂಗ್ ತರ ಬದುಕಿದ್ ನನ್ನ ಈ ದಿಕ್ಕಿಲ್ದಿರೋ ಪರಿಸ್ಥಿತಿಗೆ ತಂದ್ಬಿಟ್ಟ, ನನ್ನ ಜನರನ್ನೆಲ್ಲ ಸಾಯಿಸ್ಬಿಟ್ಟ, ಅವನ್ನ ಮಾತ್ರ ಸುಮ್ಮನೆ ಬಿಡ್ಬಾರ್ದು. ಕೂಲ್ ರಾಜ ಕೂಲ್, ಅಷ್ಟಕ್ಕೆ ಅವ್ನು ನಿನ್ನ ಜೀವಂತ ಬಿಟ್ಟಿದ್ದನಲ್ಲ ಅದಕ್ಕೆ ಖುಷಿ ಪಡು. ಅವನೊಬ್ನೇ ಬಂದು ಇಷ್ಟು ಜನಕ್ಕೆ ಹೊಡೆದಿದ್ದಾನೆ ಅಂದ್ರೆ ಅವನ್ ಪೊಟೆನ್ಶಿಯಲ್ ಎಂತದು ಅಂತ ಇನ್ನೂ ಅರ್ಥ ಆಗಿಲ್ವಾ ನಿನ್ಗೆ? ಹೊರಗಡೆ ಹೋಗೋದು ತುಂಬಾ ಕಷ್ಟ ಸಾರು. ನಾನ್ ನಿಮ್ಗೆ ಶೆಲ್ಟರ್ ಕೊಟ್ಟೆ, ನೀವು ನನ್ನ ತಲೆಗೆ ಪಿಸ್ತೂಲ್ ಇಟ್ರಿ, ಆದ್ರೂ ನನ್ಗೇನು ಎಫೆಕ್ಟ್ ಆಗ್ಲಿಲ್ಲ. ಕೂಲ್, ಬಿಸಿ ಬಿಸಿಯಾಗಿ ಲಂಚ್ ರೆಡಿ ಮಾಡ್ತೀನಿ, ಕೂಲ್ ಆಗಿ ಊಟ ಮಾಡು. ನೋಡೋಣ. ಆಟ ಆಡ್ತಿದ್ದಾನೆ ಏಕತೆ, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನನಗ ಅವನ್ ಬೇಕು. ಏನೋಯ್ತು? ನೀನು ನಾಯಕನ್ ಕೆಲಸ ಮಾಡ್ತಿದೀಯಾ? ಇವ್ರು ಯಾರು ಗೊತ್ತಾ? ಶಂಕರ್ ನಾರಾಯಣ್ ಅವ್ರ ಮಗ. ಅಜಯ್ ಅಣ್ಣನ, ನಾನು ನಿಮ್ಮನ್ನ ಅಟ್ಯಾಕ್ ಮಾಡದ್ನ? ಶಿವಯ್ಯ, ಅಪ್ಪನ್ನ ದೇವ್ರ ತರ ಪೂಜೆ ಮಾಡು, ನೀನು ನಾಯಕ್ಗೋಸ್ಕರ ಯಾಕೆ ಕೆಲಸ ಮಾಡ್ತಾ ಇದೀಯ? ನಾನು ಹೇಳ್ತೀನಣ್ಣ, ಡಾಕ್ಟ್ರು ಚೀಟಿ ಕೊಟ್ರು, ಔಷಧಿ ತಂದು ಕೊಟ್ವಿ, ಬೆಳಗಾಗೋಯ್ತದ ಹಿಂಗಾಗೋಯ್ತು ಶಂಕರಣ್ಣ. ಮಗು ಸಾಯೋದಕ್ಕೆ ಕಾರಣ ಡೂಪ್ಲಿಕೇಟ್ ಔಷಧಿ ಅಂತ ಡಾಕ್ಟರ್ ಹೇಳಿದ್ರು. ಆ ಮಲ್ಲೇಶ ಯಾರೋ ಬಾಂಬೆ ಅವ್ರ ಜೊತೆ ಸೇರ್ಕೊಂಡು ಈ ಡೂಪ್ಲಿಕೇಟ್ ದಂಧೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ನಿನ್ ಸಂಪಾದನೆಗೋಸ್ಕರ ಅಮಾಯಕನ್ ಬಲಿ ತಗೊಂಡ್ಬಿಟ್ಟೆ, ನಿನ್ ಸಂಪಾದನೆ ಎಲ್ಲ ಕೊಟ್ರು ಅಮಾಯಕನ್ ಪ್ರಾಣ ವಾಪಸ್ ಬರಲ್ಲ. ಇನ್ಮೇಲೆ ಡೂಪ್ಲಿಕೇಟ್ ದಂಧೆನೆಲ್ಲ ನಿಲ್ಸು, ಇಲ್ಲ ಅಂದ್ರೆ ನಿನ್ನ ನಿನ್ ಹಿಂದೆ ಇರೋರ್ನೆಲ್ಲ ಹೂತಾಕ್ಬಿಡ್ತೀನಿ. ನನಗೆ ತುಂಬಾ ಸಿಟೀಸ್ ಅಲ್ಲಿ ಬಿಸ್ನೆಸ್ಗಳಿವೆ. ಎಲ್ಲಾದ್ರೂ ಯಾವನಾದ್ರೂ ಪಾಲಿಟಿಷಿಯನ್ ನನ್ನ ಬಿಸ್ನೆಸ್ಗೆ ಅಡ್ಡ ಬರ್ತಿದ್ದಾನೆ ಅಂದ್ರೆ ಶೇರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅಂತ ಅರ್ಥ. ನಿನಗೆಷ್ಟು ಬೇಕು? ನೀನ್ ಎಷ್ಟೋ ಜನ ರಾಜಕಾರಣಿಗಳ ನೋಡಿರ್ಬೋದು, ಶಂಕರ್ ನಾರಾಯಣ್ ರಾಜಕಾರಣಿ ಅಲ್ಲ, ಲೀಡರ್, ಮಾಸ್ ಲೀಡರ್. ಮಾಫಿಯಾ ಬಗ್ಗೆ ನಿಮಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನಮ್ಗೆ ಯಾರಾದ್ರೂ ಅಡ್ಡ ಬಂದ್ರೆ ಕಾಂಪ್ರಮೈಸ್ಗೆ ಬರ್ತೀವಿ, ಕೇಳಲಿಲ್ಲ ಅಂದ್ರೆ ಎತ್ತು ಬಿಡ್ತೀವಿ. ನನ್ನ ಬಗ್ಗೆ ತಿಳ್ಕೊಳ್ದೇನೆ ಇಲ್ಲಿಗೆ ಬಂದಿದ್ಯಾ ಅನ್ಸುತ್ತೆ. ನಾನು ಯಾರಿಗೆ ಆದ್ರೂ ಬದಲಾಗಕ್ಕೆ ಒಂದು ಚಾನ್ಸ್ ಕೊಡ್ತೀನಿ. ಜನಕ್ಕೆ ಹಾನಿ ಮಾಡಿರೋ ಬಿಸ್ನೆಸ್ನ ಕ್ಲೋಸ್ ಮಾಡಿ ಇಲ್ಲಿಂದ ಹೊರಟೋಗು. ಆಗಲ್ಲ ಅಂತ ಕಂಟಿನ್ಯೂ ಮಾಡಕ್ಕೆ ಟ್ರೈ ಮಾಡಿದ್ರೆ ಸೆಕೆಂಡ್ ಚಾನ್ಸ್ ಕೊಡಲ್ಲ, ಕ್ಲೋಸ್ ಮಾಡ್ಬಿಡ್ತೀನಿ ನಿನ್ನ ನಿನ್ನ ವ್ಯಾಪಾರನ. ಔಟ್ ಔಟ್. ಆವತ್ ನಾವೆಲ್ಲರೂ ಯಾದಗಿರಿ ಮದುವೆ ಮುಗಿಸ್ಕೊಂಡು ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ. ಯಾಕೋ ಏನಾಯ್ತು ನಿಂಗೆ? ಸಾರಿ ಅಣ್ಣ, ತೂಕಡ್ಕೆ ಬಂದಂಗೆ ಆಗ್ತಿದೆ, ಸ್ವಲ್ಪ ಮುಖ ತೊಳ್ಕೊಂಡು ಬಿಡ್ತೀನಿ. ಅಣ್ಣಯ್ಯ, ಇವನ್ನ ನಾನು ನೋಡ್ಕೋತಾನೆ.